ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಮಿಸ್ ಕ್ಯಾಲಿಫೋರ್ನಿಯಾ ಹಿಂದೆ ಬಿದ್ದ ಈ ಜಾಲಿ ಬಾಯ್ ಬಿಸಿಲು ಬಿದ್ದರೂ ಪರವಾಗಿಲ್ಲ ಅಂತ ಮನಸಾರೆ ಪಂಚರಂಗಿ ಗಾಳಿಪಟ ಹಾರಿಸಿ ಮಸ್ತ್ ಮಜಾ ಮಾಡಿದರು. ಆದರೂ ಕೂಡ ಈ ಸ್ವಯಂವರದಲ್ಲಿ ಪಾರಿಜಾತ ಸಿಕ್ಕಿದ್ರೂ ಮೀರಾ ಹಿಂದೆ ಹೋದ ಈ ಮಾಧವನಿಗೆ ಕಾಂಚನಾನು ಸಿಕ್ಕಿದ್ಲು. ಆಗ ಮುಂಗಾರು ಮಳೆ ಬಂದು ಹೌಸ್ ಫುಲ್ ಆಗೋಯ್ತು. ಆದರೂ ಕೂಡ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಈ ಲೈಫು ಇಷ್ಟೇನೆ ಅಂತ ವ್ಯಥೆ ಪಡೋ ಈ ಪುತ್ರ ಮತ್ಯಾರೂ ಅಲ್ಲ, ಒಂದು ರೀತಿ ಇವರು ದೇವ್ ಸನ್ ಆಫ್ ಮುದ್ದೇಗೌಡ. ಹೌದು, ಈ ಸ್ಫುರದ್ರೂಪಿ ರೂಪದರ್ಶಿ ಯುವ ಪ್ರತಿಭಾವಂತ ನಟ ಮತ್ಯಾರೂ ಅಲ್ಲ. ಇವರು ಒಂದು ರೀತಿ ನಡೆದಾಡೋ ಸ್ವೀಟ್ಸ್ ಅಂಗಡಿ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇವರ ಹೆಸರು ಕೇಳಿದರೆ ಸಾಕು, ಜನ ಚಾಕ್ಲೇಟು, ಬರ್ಫಿ, ದೂಧ್ ಪೇಡ ಅಂತೆಲ್ಲ ಕರೀತಾರೆ. ಹೌದು, ಅವರೇ ಸ್ಯಾಂಡಲ್ವುಡ್ ಚಾಕ್ಲೇಟ್ ಬಾಯ್, ಬರ್ಫಿ ಹೀರೋ, ದೂದ್ ಪೇಡ ದಿಗ್ ದಿಗಂತ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಮಿಸ್ಟರ್ ಡುಪ್ಲಿಕೇಟ್ ಅಲ್ಲ, ಮಿಸ್ಟರ್ ಒರಿಜಿನಲ್ ದಿಗಂತೇ ನಮ್ಮ ಜೊತೆ ಕೂತಿದ್ದಾರೆ. ದಿಗಂತ್, ವೆಲ್ಕಮ್ ಟು ದ ಶೋ. ಎಲ್ಲ ನಮಸ್ಕಾರ. ಬಟ್ ನೀವು ಅದು ಹೆಂಗೆ ಹೇಳಿದ್ರ, ಅದಂದ್ರೆ ಏನು ಬಯಾಟ್ ಮಾಡಿದ್ರ ಏನದು, ಅದೇ ಸೀಕ್ರೆಟ್ ಅಂದರೆ ಯಾವ ಥರ ಇಂಟ್ರೊಡಕ್ಷನ್ ಅದು ನಾನು ಎಲ್ಲೂ ಕೇಳಿರಲಿಲ್ಲ. ನಂಗೂ ಬಂದುಬಿಡ್ತು. ಬ್ಯೂಟಿಫುಲ್, ಇಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ನಮ್ಮ ಪ್ರೋಗ್ರಾಮ್ ಸ್ಪೆಷಾಲಿಟಿ. ವಾವ್. ಸೊ ನನ್ನ ಜೊತೆ ಹುಡುಗಿರಿದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡೋಣ. ನಾನು ಶ್ವೇತಾ. ನಾನು ಶ್ವೇತಾ. ನೀವು? ಸೌಮ್ಯ. ನಾನು ಪ್ರತಿಮಾ. ಭಟ್. ಭಾವನಾ. ವಿಜಯ. ನೈಸ್. ದಿಗಂತ್. ನೀವು ದಿಗಂತ್ ಹೇಳಬೇಕಾಗಿಲ್ಲ ಬಿಡಿ. ದಿಗಂತ್ ಹೆಸರೇ ತುಂಬ ಚೆನ್ನಾಗಿದೆ, ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಹೆಸರು ದೂದ್ ಪೇಡ. ಸೊ ದೂದ್ ಪೇಡ ದಿಗಂತ್ಗೆ ಫಸ್ಟ್ಗೆ ಗಿಫ್ಟ್ ಕೊಟ್ಬಿಡ್ತೀವಿ. ವಾವ್, ನಂಗೆ ಈ ಶೋ ತುಂಬ ಇಷ್ಟ, ನಾನು ಇನ್ನೊಂದ್ಸತಿ ಬರ್ತೀನಿ. ಆಗ್ಲೇ ಶುರು ಆಯ್ತು ಇವ್ರಿಗೆ. ಗೆಸ್ ಮಾಡಿ ಏನಿದೆ. ಸ್ವೀಟ್ ಇದೆ ಅಂತ ನಾನು ಅನ್ಕೊಂತೀನಿ. ಬಾಕ್ಸ್ ನೋಡಿ, ಬಾಕ್ಸ್ ಒಳಗೆ ಯಾವ ಸ್ವೀಟ್ ಇದೆ? ಸ್ವೀಟ್ ತಿನ್ನೋದೇನೋ ಬಿಟ್ಬಿಟ್ಟಿದಾರಂತೆ ದಿಗಂತ. ಬಿಟ್ಬಿಟ್ಟಿದ್ದೀನಿ ಅಂತಲ್ಲ, ನಾನು ಮುಂಚೆ ತುಂಬ ತಿಂತಾ ಇದೆ, ಇವಾಗೇನೋ ಈ ನಡುವೆ ಸೇರಲ್ಲ. ಈ ನಡುವೆ ಸ್ವಲ್ಪ ಈ ಚಿಪ್ಸು, ಖಾರ ಆ ಥರದ್ದು ಐಟಮ್ ಜಾಸ್ತಿ. ಈಗ ಚಿಪ್ಸ್ ತಿಂತಿದ್ರು, ಆದರೆ ಹೀಗಿದ್ದೀರಲ್ಲ ಹೇಗೆ ಅಂತ. ಇದು ಜಿಲೇಬಿನೇ ಹತ್ತಿಪ್ಪತ್ತು ತಿಂತಿದ್ರಂತೆ ನೀವು? ಜಿಲೇಬಿನೇ ಹತ್ತಿಪ್ಪತ್ತು ತಿಂತಿದ್ರಂತೆ. ತುಂಬಾ ತಿಂತಾ ಇದ್ದೆ. ಜಿಲೇಬಿ ಹೋಳಿಗೆ ಅಂತ ಮಾಡ್ತಾರೆ ಇಲ್ಲಿ, ಬೇರೆ ಏನೋ ಹೇಳ್ತಾರೆ ಅದಕ್ಕೆ. ಬೆಂಗಳೂರು ಕಡೆ ಆ ಸ್ವೀಟಿಗೆ ಒಬ್ಬಟ್ಟು ಒಬ್ಬಟ್ಟು ಅಂತಾರೆ, ನಮ್ ಕಡೆ ಹೋಳಿಗೆ ಅಂತಾರೆ. ಅದನ್ನು ಅಷ್ಟೇ, ನಾನು 13-14 ತಿನ್ಬಿಡ್ತಾ ಇದ್ದೆ. 13-14 ಹೋಳಿಗೆ. ಎಸ್. ವಾವ್, ಥ್ಯಾಂಕ್ ಯು ಸೋ ಮಚ್. ದೂದ್ ಪೇಡಾಗೆ ಪೇಡ ಏನಿದೆ ಅಂತ ಹೇಳ್ಬಿಡಿ, ಹಾಗೆ ತಿನ್ಬಿಡಿ. ದೂದ್ ಪೇಡ ಇದೆ, ಫುಲ್ ತಿನ್ನಲ್ಲ, ಸ್ವಲ್ಪ ತಿಂತೀನಿ, ಪರವಾಗಿಲ್ಲ. ಥ್ಯಾಂಕ್ ಯು. ನ್ಯೂ ಎಲ್ ತಗೊಳ್ಳಿ. ಅಲ್ಲ, ಇವಾಗ ಗೊತ್ತಾಗ್ತಾ ಇದೆ ಯಾಕೆ ದೂದ್ ಪೇಡ ಅಂತ ಕರೀತಾರೆ ದಿಗಂತ. ನೋಡಿದ್ರೆ ಒಂದೇ ಥರ ಇದೆ ಅಂತ. ಅದೇ ಕಾರಣಕ್ಕೆ ನಿಮ್ಮನ್ನು ದೂದ್ ಪೇಡ ಅಂತ ಕರೆಯೋದು. ನಿಮ್ಗೇನಾದ್ರು ಗೊತ್ತಾ ದೂದ್ ಪೇಡ ಅಂತ ನಿಮ್ಮನ್ನು ಯಾಕೆ ಕರೀತಾರೆ ಅಂತ? ಇಲ್ಲ, ನನಗೆ ಗಾಳಿಪಟ ಸಿನಿಮಾದಲ್ಲಿ ಗಣೇಶ್ ಅವ್ರು ನನಗೆ ಕರೀತಾರೆ ದೂದ್ ಪೇಡ ನೀನು ಅಂದರೆ ಬೆಳ್ಳಗಿದೆಯಾ ದೂದ್ ದೂದ್ ಅಂತ ಕರೀತಾರೆ. ಹಂಗೆ ಅದು ದೂದ್ ಪೇಡ ಅಂತ ಬಂದಿರೋದು. ಅದೊಂದು ಸಿನಿಮಾ ಕ್ಯಾರೆಕ್ಟ್ರು, ಅದರಿಂದ ನನಗೆ ಆ ಹೆಸರು ಬಂದಿರೋದು. ಥ್ಯಾಂಕ್ ಯು. ಬಟ್ ಸಿನಿಮಾ ಬಿಟ್ಟು ನಿಮಗೆ ಕಾಲೇಜ್ ಡೇಸಲ್ಲೋ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಅಲ್ಲೆಲ್ಲರೂ ನಿಮಗೆ ದೂದ್ ಪೇಡ ಅಂತ ಏನಾದರೂ ಕರೆದಿದ್ದೀಯಾ? ಇಲ್ಲ, ಅಲ್ಲಿ ದೂದ್ ಪೇಡ ಅಂತಿಲ್ಲ, ಅಲ್ಲಿ ಕೆಂಚ ಅಂತ ಕರಿತಾ ಇದ್ರು. ಅಂದರೆ ನಾನು ಸ್ವಲ್ಪ ಕೆಂಚಿಗಿದ್ದೆ, ಆಮೇಲೆ ಈ ಕ್ರಿಕೆಟ್ ಎಲ್ಲ ಬಿಸಿಲಲ್ಲೆಲ್ಲ ಆಡಿ ಆಡಿ ನನ್ನ ಕೂದಲೆಲ್ಲ ಕೆಂಪಾಗ್ಬಿಡಿತ್ತು. ಸೊ ಕೆಂಚ ಅಂತ ಕರೆಯೋರು. ಸೊ ಅದು ಸ್ಕೂಲ್ ಡೇಸಲ್ಲಿ ಕೆಂಚ ದಿಗ್ಗು ಆ ಥರ ಕರಿತಾ ಇದ್ರು. ನನಗೆ ಆ್ಯಕ್ಚುಲಿ ನಾನು ದಿಗಂತ ಅಂತ ಫುಲ್ ಹೆಸರು ಕರೆಯೋರೇ ಕಮ್ಮಿ ನನಗೆ, ಎಲ್ಲ ದಿಗಿ, ದಿಗು, ಡಿ ಆ ಥರನೇ ಕರೆಯೋದು. ಮನೇಲಿ ಮನೇಲಿ ನನಗೆ ನಮ್ಮನ್ನು ಫುಲ್ ಹೆಸರು ಇಡ್ದು ಕರೆಯೋದೇ ಇಲ್ಲ, ದಿಗಂತ ಅಂದ್ಬಿಡ್ತಾರೆ ಅಷ್ಟೇ. ಲಾಸ್ಟಿಗೆ ಅಂತ ಅದೆಲ್ಲ ಇಲ್ಲೇ ಇಲ್ಲ. ದಿಗಂತ ಬಹಳ ಹುಡುಗಿರ್ ಫ್ಯಾನ್ಸ್. ಸೊ ಹುಡುಗಿರ್ ಏನಂತ ಕರೀತಾರೆ ಅಂತ ಅದನ್ನ ಅವರು ನೀವು ಇಲ್ಲಿ ಮುಂದೆ ತಂದು ನಿಲ್ಸಿದ್ರೆ ಕೇಳ್ತೀನಿ ನಾನು. ಮಾಡ್ಲಿಂಗ್ ಅಲ್ಲಿ ಹೇಗೆ ಎಂಟ್ರಿ ಕೊಟ್ರಿ? ನನಗೆ ಫಸ್ಟ್ ಸಿನಿಮಾ ನಾನು ಮಿಸ್ ಕ್ಯಾಲಿಫೋರ್ನಿಯಾ ಮಾಡಿದೆ. ಆ ಟೈಮಲ್ಲಿ ನನಗೆ ಮಾಡ್ಲಿಂಗ್ ಬಗ್ಗೆ ಏನು ಐಡಿಯಾ ಇರಲಿಲ್ಲ, ಮಾಡ್ಲಿಂಗ್ ಬರೀ ಹುಡುಗಿಯವರಿಗೆ ಅಂತ ನಾನು ಅನ್ಕೊಂಡಿದ್ದೆ. ಅಂದರೆ ಹುಡುಗರೆಲ್ಲ ಮಾಡ್ಲಿಂಗ್ ಎಲ್ಲ ಮಾಡಲ್ಲ ಆ ಥರದ್ದು, ನಂಗೆ ಗೊತ್ತೇ ಇರಲಿಲ್ಲ ಮಾಡ್ಲಿಂಗ್ ಅಂತ ಒಂದು ಎಕ್ಸಿಸ್ಟ್ ಆಗುತ್ತೆ ಅಂತ. ಆ ಸಿನಿಮಾ ನಾನು ಓಡಲಿಲ್ಲ. ಸೊ ಅದಾದಮೇಲೆ ನನಗೇನು ಕೆಲಸ ಇರಲಿಲ್ಲ. ಸೊ ಯಾರೋ ಸಜೆಸ್ಟ್ ಮಾಡಿದ್ರು, ಏನಕ್ಕೆ ನೀನು ಮಾಡ್ಲಿಂಗ್ ಟ್ರೈ ಮಾಡಬಾರ್ದು ಅಂತ. ಸೊ ಅವರೇ ಎಲ್ಲ ಕೋಆರ್ಡಿನೇಟರ್ ನಂಬರ್ ಎಲ್ಲ ಕೊಟ್ಟರು, ಕಾಂಟ್ಯಾಕ್ಟ್ ಮಾಡಿದೆ. ಸೊ ನಾನು ಫಸ್ಟು ಒಂದು ಆಡಿಷನ್ ಕರೆದ್ರು, ಅಂದರೆ ಟಿ ವಿ ಕಮರ್ಷಿಯಲ್ ಆಡಿಗೆ ಆಡಿಷನ್ ಕರೆದ್ರು. ಫಸ್ಟ್ ಆಡಿಗೆ ನಾನು ಸೆಲೆಕ್ಟ್ ಆದೆ. ಸ್ಯಾಂಟ್ರೋ ಝಿಂಗ್ ಅಂತ ಒಂದು ಕಾರು ಬಿಟ್ಟಿದ್ರು, ಆ ಟೈಮಲ್ಲಿ ಒಂದು ಆ್ಯಡ್ ಮಾಡಿದ್ದೆ. ಸೊ ಅದಾದಮೇಲೆ ಹಾಗೆ ಸುಮಾರೊಂದು 7-8 ನ್ಯಾಷನಲ್ ಟಿ ವಿ ಕಮರ್ಷಿಯಲ್ಸ್ ಎಲ್ಲ ಮಾಡಿದೆ. ಆಮೇಲೆ ರ್ಯಾಂಪ್ ವಾಕು, ಆಮೇಲೆ ಈ ಪ್ರಿಂಟ್ಸು ಅವೆಲ್ಲ ಮಾಡಿದೆ ತುಂಬ. ನಿಮಗೆ ಫಿಲ್ಮಿನ ಬಗ್ಗೆ ಏನಾದರೂ ಆಸೆ ಇತ್ತ ಮುಂಚೆಯಿಂದ,
ನಾನು ದೊಡ್ಡ ಪೋಸ್ಟರ್ ನಂದ ಎಲ್ಲ ಕಡೆ ಇರಬೇಕು, ನಾನು ಸಿನಿಮಾ ಸ್ಟಾರ್ ಆಗಬೇಕು ಅಂತ ಕನಸಿತ್ತು. ತುಂಬಾ ಆಸೆ ಇತ್ತು ಅಂದ್ರೆ ನಾನು ಯಾವ್ದೇ ಸಿನಿಮಾ ನೋಡ್ಕೊಂಡು ಹೋದ್ರು ಮಿರರ್ ಮುಂದೆ ಆ ಸಿನಿಮಾದ ಏನೋ ಒಂದು ಸುಮ್ಮನೆ ಆಕ್ಟಿಂಗ್ ಮಾಡೋ ತರ ಅಥವಾ ಆತರ ಏನೋ ಮಾಡ್ತಾ ಇದ್ದೆ. ಬಟ್ ಆಮೇಲೆ ನಂದು ಏನಾಯ್ತು ಇನಿಷಿಯಲಿ ಅಂದ್ರೆ ನಾನು ಟೆಂತ್ ಎಲ್ಲ ಆದ್ಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟೆ. ನಾನು ಸ್ಪೋರ್ಟ್ಸ್ ಅಲ್ಲಿ ನಾನು ಬ್ಯಾಡ್ಮಿಂಟನ್ ಆಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬ್ಯಾಡ್ಮಿಂಟನ್ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಗೆಲ್ಲ ನಾನು ಗೆದ್ದಿದ್ದೆ ಟೂರ್ನಮೆಂಟ್ಸ್ ಎಲ್ಲ. ಸೊ ಹಂಗೆ ನಂದು ಒಂಥರ ಅಟೆನ್ಷನ್ ಆ ಕಡೆ ಡೈವರ್ಟ್ ಆಯ್ತು. ಬಟ್ ನಂದು ಆಕ್ಟಿಂಗ್ ಸೆಕೆಂಡ್ ಪ್ರಿಫರೆನ್ಸ್ ತರ ಇತ್ತು. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಮೈಂಡ್ ಅಲ್ಲಿ ಅಯ್ಯೋ ನಾನು ಟ್ರೈ ಮಾಡಬೇಕು ಆ ಥರ ಏನಾದ್ರು ಮಾಡಬೇಕು ಅನ್ನೋದಿತ್ತು. ಸೊ ಅದು ಯಾವಾಗ ಬ್ಯಾಡ್ಮಿಂಟನ್ ನನಗೆ ವರ್ಕೌಟ್ ಆಗಿಲ್ಲ ಅಂದರೆ ನಾನು ತುಂಬ ಟ್ರೈ ಮಾಡಿದೆ, ಅಂಡರ್ 19 ಸ್ಟೇಟು ರೆಪ್ರೆಸೆಂಟ್ ಮಾಡಿದೆ. ಅದಾದಮೇಲೆ ಮೆನ್ಸ್ ಸೆಕ್ಷನಲ್ಲಿ ನನಗೆ ಆಗಲಿಲ್ಲ ಅಂದರೆ ಮೇನ್ ಸ್ಟ್ರೀಮ್ ಏನು ಬ್ಯಾಡ್ಮಿಂಟನ್ ಇದೆ ಅಲ್ಲಿ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಆ್ಯಕ್ಟಿಂಗಿಗೆ ಮತ್ತೆ ಬಂದೆ. ಸ್ಕೂಲು ಕಾಲೇಜಲ್ಲಿ ಸ್ಟೇಜ್ ಹತ್ತಿದ್ದೀಯಾ ಡ್ರಾಮಾ ಗೀಮಾ ಅಂತೇನ? ನಾನು ಸ್ಕೂಲ್ ಕಾಲೇಜಲ್ಲಿ ಡ್ರಾಮಾಸ್ ಅಷ್ಟು ಮಾಡಿಲ್ಲ. ಅಲ್ಲಿ ಆ ಥರ ಏನು ತುಂಬ ಡ್ರಾಮಾಸ್ನೆಲ್ಲ ಎನ್ಕರೇಜ್ ಮಾಡ್ತಾ ಇರಲಿಲ್ಲ ನಮಗೆ. ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇರೋದು ಆಮೇಲೆ ಸ್ಕೂಲ್ ಡೇ ಕಾಲೇಜ್ ಡೇ ಇರ್ತಿತ್ತಲ್ಲ, ಅವಾಗ ಮಾಡಿದ್ದೀನಿ ಒಂದೋ ಎರಡೋ ಬಟ್ ತುಂಬ ರೇರ್ ಅಲ್ಲಿ. ಹಾಂ ಸ್ಕೂಲ್ ಡೇಸ್ ಎಲ್ಲ ಇರೋದು. ಬಟ್ ನಾನು ಹೆಂಗೆ ಅಂದರೆ ಸ್ಪೋರ್ಟ್ಸಲ್ಲಿ ನಾನು ಬ್ಯುಸಿ ಆಗ್ತಾ ಇದ್ನಲ್ಲ ಆವಾಗ ನಾನು ಆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇರಲಿಲ್ಲ. ಯಾಕೆ ನಂದೇನಿತ್ತು ದಿನ ಬೆಳಗ್ಗೆ ಕಾಲೇಜ್ ಆದಮೇಲೆ ಸೀದಾ ಪ್ರಾಕ್ಟೀಸು ಅಷ್ಟೇ. ಬಟ್ ಅಷ್ಟು ನೀವು ಗ್ರೌಂಡಲ್ಲಿ ಆಡಿದ್ರು ಕೂಡ ನಿಮ್ಮ ಕಲರಲ್ಲಿ ಚೇಂಜ್ ಆಗಲಿಲ್ಲಲ್ಲ. ನೀವು ತುಂಬ ಈಗ ಕಲರ್ ರೇಸಿಸಂ ಬಗ್ಗೆ ಮಾತಾಡ್ತಾ ಡೌಟ್ ಇದ್ರೆ ನಮ್ಮ ಅಪ್ಪ ಅಮ್ಮನ ಒಂದ್ಸರಿ ನೋಡಿ. ಅಲ್ಲ ದಿಗಂತ್ ಬಗ್ಗೆ ಮೊದಲೇ ಸೋಂಬೇರಿ ಅಂತೆಲ್ಲ ಹೇಳ್ತಾರೆ. ಸೊ ಈಗ ಈ ಇದೆಲ್ಲ ಹೇರ್ ಸ್ಟೈಲ್ ಇದು ಎಲ್ಲ ಮತ್ತೆ ಬಾಚೋದೆ ಬೇಡ ಅನ್ನೋ ಅಂತ ಅನ್ಸುತ್ತೆ. ಬಹಳ ಇದು ಮೆಸ್ಸಿ ಲುಕ್ ಅಂತ, ಇದು ಔಟ್ ಆಫ್ ದಿ ಬೆಡ್ ಲುಕ್ ಅಂತ. ಸೊ ಅದು ಬಾಚೋದೆ ಬೇಡ. ಸೊ ನನಗೋಸ್ಕರ ಮಾಡಿಸಿರೋದು ಅನ್ಸುತ್ತೆ ಇದು. ಸೊ ಇದು ಹೇರ್ ಸ್ಟೈಲ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಹೌದಾ ದಿಗಂತ್ ಸಿಕ್ಕಾಬಿಡೆ ಸೋಂಬೇರಿನ? ಏ ಇಲ್ಲಪ್ಪ, ನಾನು ದಿನ ಬೆಳಿಗ್ಗೆ ಈಗ CCL ಮ್ಯಾಚ್ ಎಲ್ಲ ನಡೀತಾ ಇದೆ, ಇದುವರೆಗೆ ಎದ್ದು ಹೋಗ್ತೀನಿ, ಆಮೇಲೆ ಶೂಟಿಂಗ್ ಇರುತ್ತೆ, ಅದು ಮುಗಿಸಿ ಆಮೇಲೆ ಜಿಮ್ಗೆ ಹೋಗ್ತೀನಿ. ಸೊ ಇವಾಗ ಚೇಂಜ್ ಆಗಿದ್ದೀನಿ. ತುಂಬ ಶೂಟಿಂಗ್ ಇಲ್ವೇ ಇಲ್ಲ ಅಂದಾಗ ಏನು ಮಾಡ್ತೀರಿ? ತುಂಬ ಶೂಟಿಂಗ್ ಇಲ್ಲ ಅಂದಾಗ ತುಂಬ ರೆಸ್ಟ್ ತಗೊಂತೀನಿ. ಅಲ್ಲ ಮ್ಯಾಚ್ ಆಡಿ ಬಂದ್ಮೇಲೆ ಮತ್ತೆ ನಿದ್ದೆ ಅವೆಲ್ಲ ಇರ್ತಾವೆ. ಅದು ಇರುತ್ತೆ, ಅದು ಯಾಕೆ ತುಂಬಾ ಸ್ಟ್ರೈನ್. ನಾವು ತುಂಬಾ ಸೀರಿಯಸ್ ಆಗಿ ಕ್ರಿಕೆಟ್ ಆಡ್ತಾ ಇದೀವಿ ಈ ಸತಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಸೀರಿಯಸ್ ಕ್ರಿಕೆಟ್ ಆಡ್ತಾ ಇದೀವಿ, ಹಾಗಾಗಿ ತುಂಬಾ ಸ್ಟ್ರೈನ್ ಆಗುತ್ತೆ. ಸೊ ಅವಾಗ ರೆಸ್ಟ್ ತಗೊಳ್ಳೇಬೇಕು. ಚಾನ್ಸ್ ತಗೊಳ್ತಾ ಇದ್ರು ಹಾಗಾದ್ರೆ ಸೀರಿಯಸ್ನೆಸ್ ಇರ್ತಿರ್ಲಿಲ್ಲ. ಇಲ್ಲ ಇಲ್ಲ, ದಿನ ನಂಗೆ ಶೂಟಿಂಗ್ ಇರೋದು, ನಾನು ಪ್ರಾಕ್ಟೀಸ್ ಮುಗಿಸಿ ಶೂಟಿಂಗ್ ಮುಗಿಸಿ ಆಮೇಲೆ ಜಿಮ್ಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತಾ ಇದ್ದೆ. ಒಂದ್ ವೇಳೆ ನೀವು ಸ್ಟಾರ್ ಆಗಿಲ್ಲ ಅಂದಿದ್ರೆ ಏನಾಗ್ತಿದ್ರಿ? ಸ್ಟಾರ್ ಆಗಿಲ್ಲ ಅಂದರೆ ಬಹುಶಃ ನಾನು ಬ್ಯಾಡ್ಮಿಂಟನ್ನಲ್ಲಿ ಲೈನಲ್ಲೇ ನಂದೇ ಅಕಾಡೆಮಿ ಆ ಥರದ ಏನಾದ್ರು ಓಪನ್ ಮಾಡ್ತಾ ಇದ್ದೆ. ಅನ್ನೋ ಇನ್ ಫ್ಯೂಚರು ಟೈಮ್ ಇದೆ, ನೀವು ಟ್ರೈ ಮಾಡ್ಬೋದು. ಮಾಡ್ಬೋದು ಮಾಡ್ಬೋದು, ಅದಕ್ಕೊಂದು ಗಿಫ್ಟ್. ಅದಕ್ಕೊಂದು ಗಿಫ್ಟ್ ಕೊಡ್ತೀವಿ. ಇನ್ನೇನಾದ್ರು ಕೇಳಿ ಅದಕ್ಕೂ ಆನ್ಸರ್ ಮಾಡ್ತೀನಿ, ಗಿಫ್ಟ್ ಕೊಡಿ. ಅದಕ್ಕೆ ನೀವು ನಮಗೆ ಗಿಫ್ಟ್ ಕೊಡಬೇಕಾಗತ್ತೆ ಅವಾಗ. ಇನ್ನೂ ತುಂಬ ಪ್ರಶ್ನೆ ಕೇಳಿ, ತುಂಬ ಗಿಫ್ಟ್ ಕೊಡ್ತೀವಿ. ಹೌದಾ? ಏನಿರ್ಬೋದು, ಗೆಸ್ ಮಾಡ್ಬೋದಾ? ಗೆಸ್ಸಂತ ಮುಂದಿದಾರ? ಇದು ಏನೋ ಸ್ವೀಟ್ ಥರನೇ ಇದೆ. ಸ್ಮೆಲ್ ಎಲ್ಲ ನೋಡೋದು ಹವ್ಯಾಸ ಇದೆಯಾ ನೋಡಿ. ವಾವ್. ಅಲ್ಲ ಗಿಫ್ಟ್ ಬಗ್ಗೆ ಇಷ್ಟ ಇದೆಯಾ? ಗಿಫ್ಟ್ ಬಗ್ಗೆ ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಕಾರ್ನ್ ಗಿಫ್ಟ್ ತಗೊಳ್ಳೋ ತುಂಬಾ ಇಷ್ಟ. ಸಾಕಷ್ಟು ಗಿಫ್ಟ್ ಬಂದಿದೆಯಾ ಜೀವನದಲ್ಲಿ? ಗಿಫ್ಟ್ ತುಂಬಾ ಬಂದಿದೆ. ಯಾರು ಕೊಡ್ತಾ ಇರ್ತಾರೆ? ಅದು ಹುಡುಗಿರೇ ಜಾಸ್ತಿ ಕೊಡ್ತಾರಂತೆ. ಏ ಇಲ್ಲಪ್ಪ ಇಲ್ಲ, ಸರಿ ಯಾರು ಫ್ರೆಂಡ್ಸ್ ರಿಲೇಟಿವ್ಸ್ ಅಂತವರೇ ಜಾಸ್ತಿ ಗಿಫ್ಟ್ ಕೊಡೋದು. ತುಂಬಾ ಇಷ್ಟ ಕಾರ್ನ್. ನಿಮಗೆ ಗೊತ್ತಾಯ್ತು ನನ್ನ ಕಾರ್ನ್ ಇಷ್ಟ ಅಂತ? ಈ ಪ್ರೋಗ್ರಾಮ್ ಸ್ಪೆಷಾಲಿಟಿನೇ ಅದು. ಇಲ್ಲ ಇಲ್ಲೊಂದು ಆಕ್ಚುಲಿ ಸ್ವಿಚ್ ಇದೆ, ಅದು ಲೈಟ್ ಇದೆ. ನೀವು ಸುಳ್ಳು ಹೇಳಿದ್ರೆ ಅದು ರೆಡ್ ಬ್ಲಿಂಕ್ ಆಗಿಲ್ಲ. ಇಲ್ಲ ಇಲ್ಲ, ಅದು ನಿಜ ಅಂತ. ಈಗ ನೆಕ್ಸ್ಟ್ ನಾವು ಕೇಳೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ನೀವು ಸುಳ್ಳು ಹೇಳಂಗಿಲ್ಲ. ನೋಡೋಣ. ಸೊ ಇಲ್ಲ ತಿನ್ಬೋದಾ? ತಿನ್ನಕ್ ಅಂತಾನೆ ಕೊಟ್ಟಿರೋದು, ತಿನ್ಬಿಡಿ. ಅಥವಾ ನಾನು ಮನೆಗೆ ಹೋಗ್ತಿಲ್ಲ ನೋಡ್ತಾ ಇದ್ದೆ. ಇಲ್ಲಿ ನಮ್ಗೆ ಯಾರಿಗೂ ಕೊಡಬೇಡ ಬಿಡಿ. ಹೌದಾ? ತಿನ್ಬೋದು. ಅಲ್ಲ ಬರೀ ಗಿಫ್ಟ್ ಇಸ್ಕೊಂಡಿದ್ದಷ್ಟೇನಾಗುತ್ತೆ, ಕೊಟ್ಟಿದ್ದು ಇದೆಯಾ ಅಂತ ನೀವು? ಹಾ ನಾನು ಕೊಟ್ಟಿದ್ದೀನಿ, ತುಂಬ ಜನ ಗಿಫ್ಟ್ಸ್ ಕೊಟ್ಟಿದ್ದೀನಿ. ನೀವು ಕೊಡೋದು ಹುಡುಗಿರ್ಗ ಅಥವಾ ಎಲ್ರಿಗೂನ? ತುಂಬ ಕೊಟ್ಟಿದ್ದೀನಿ ಅಂತೀರಾ, ನಮ್ಗೊಂದು ಗಿಫ್ಟ್ ತರಬಾರ್ದ ಎಲ್ರಿಗೂ? ನನಗೆ ಆರು ಜನ ಇರ್ತೀರ ಅಂತ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ನನ್ ಗ್ಯಾರಂಟಿ ಗಿಫ್ಟ್ ಎಲ್ಲ ಕಡೆ ಬ್ಲಿಂಕ್ ಆಗಿಲ್ಲ ಅಂದ್ರೆ ನಿಜ. ಅಲ್ಲ ಅದೇನ್ ಗೊತ್ತಾ, ಸುಳ್ಳು ಹೇಳುವಾಗ ಕಣ್ಣು ಒಂಥರ ಮುಚ್ಚಿರುತ್ತೆ, ನಿಮ್ಗೆ ಕಾಣಿಸ್ತಿಲ್ಲ. ಇಲ್ಲಿಟ್ಟಿರ್ಲಿ, ನಾನು ಯಾಕೆ ತಿನ್ನಬೇಕು? ತಿಂತಾ ಇರಿ, ನಾವು ಅಷ್ಟೊತ್ತೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀವಿ. ಓಕೆ, ದಿಗಂತ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ದಿಗಂತ್ ಅವ್ರ ಹಿಂದೆ ಸಾಕಷ್ಟು ಜನ ಹುಡುಗಿರಿದ್ದಾರೆ, ಆದರೆ ದಿಗಂತ್ ಯಾವ ಹುಡುಗಿ ಹಿಂದೆ ಬಿದ್ದಿದ್ದಾರೆ
ನೋಡೋಣ, ಕೇಳಿ ತಿಳ್ಕೊಳ್ಳೇಬೇಕು ಇದ್ರ ಬಗ್ಗೆ. ಸುಳ್ಳೇನಾದರೂ ಹೇಳಿದ್ರೆ ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಬ್ರೇಕ್ನ ನಂತರ ಇದ್ರ ಬಗ್ಗೆ ಮಾತಾಡ್ತೀವಿ. ಟೇಕ್ ಅ ಶಾರ್ಟ್ ಬ್ರೇಕ್.